ಅದಕ್ಕೆ ಬಿಯರ್ಡ್ ಅಂತ ಅಂತಾರೆ ಇಂಗ್ಲಿಷ್ದಾಗ. ಇದು ಇದ್ರೆ ನಮ್ಗೆ ಉಸಿರಾಡ್ಸಕ್ ನಾವು ಮಾಸ್ಕ್ ಇರ್ತೀವಿ, ಇಲ್ಲಿ ಹಿಂಗೆ ಟೈಟ್ ಇಡಂಗಿಲ್ಲ, ಕೂದಲಿದ್ರೆ ಟೈಟ್ ಸೀಲ್ ಆಗಂಗಿಲ್ಲ, ಸರಿ ಕುಂದ್ರಂಗಿಲ್ಲ, ಮಾಸ್ಕ್ ಸರಿ ಕುಂದ್ರಂಗಿಲ್ಲ. ನೀವು ಇದು ಮಾಸ್ಕ್ ಹಾಕೊಂಡ್ರು ಸರಿ ಕುಂದ್ರಂಗಿಲ್ಲ, ಹಂಗೆ ನಮ್ದು ಮಬ್ ಮಾಡಕ್ಕೆ ಮಾಸ್ಕ್ ಇರ್ತೈತಿ, ಅದು ಮಾಸ್ಕ್ ಸರಿ ಕುಂದ್ರಂಗಿಲ್ಲ. ಆಮೇಲೆ ಅಕಸ್ಮಾತ್ ಎತ್ತರ ತಪ್ಪಿಸೋದು ಬಂತು ಅಂತಂದ್ರೆ ಗಂಟಲ್ದಾಗ ಟ್ಯೂಬ್ ಹಾಕ್ತೀವಿ ನಾವು, ಎಲ್ಲರಿಗೂ ಬರೋಂಗಿಲ್ಲ. ಹಂಗೆ ಬಂದಾಗ ಇಲ್ಲಿ ಪ್ಲಾಸ್ಟರ್ ಹಚ್ಚಬೇಕಾಗ್ತದೆ, ಚಿಕಟ್ ಪಟ್ಟಿ ಪಟ್ಟಿ ಇರ್ತೈತಲ್ಲ, ಹಿಂಗೆ ಅದು ಹಚ್ಚಿದ್ರೆ ಇವು ಸರಿ ಕುಂದ್ರಂಗಿಲ್ಲ, ಅದು ಹೊರಗೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ಆಪ್ರೇಷನ್ ಲೇಟ್ ಆದ್ರೆ ಇದು ಬಾಳ ಹಂಗಾಗಿ ಮಾಡಿಸುತ್ತೆ. ಹೇಳ್ರಿ ಮಾಸ್ಕು ಸರಿಯಾಗಿ ಕುಂದ್ರಲ್ಲ, ಫೇಸ್ಗೆ ಹೇರ್ಸ್ ಇರುತ್ತೆ, ಟೈಟ್ ಕುಂದ್ರಂಗಿಲ್ಲ. ಅನ್ನ ಮಾಡ್ಬೇಕಾದ್ರೆ ಪ್ರೆಷರ್ ಕುಕ್ಕರ್ ವಯಸ್ಸರ್ ಆಗ್ತಿರಲಿಲ್ಲ, ಟೈಟ್ ಕುಂದ್ರಲ್ಲ ಅಂದ್ರೆ ಬ್ಲಾಸ್ಟ್ ಆಗಲ್ಲ, ಕುದಿಯಂಗಿಲ್ಲ, ಕುದ್ರು ಆಯ್ದು ಹೊರಗೆ ಬರ್ತಾ ಇರುತ್ತೆ, ಹೊತ್ತಂಗಿಲ್ರಿ, ಆಯ್ದು ಹೊರಗೆ ಬರ್ತಾ ಇರುತ್ತೆ, ಬರ್ತಾ ಇರುತ್ತೆ, ಅದು ಲಾಸ್ಟ್ ಹೊತ್ತದ ಬಿಡ್ರಿ, ಹೊತ್ತು ಸುಟ್ಟು ಹೊತ್ತೈತೆ ಆಗತ್ತೆ. ಒಂದೊಂದ್ಸರಿ ಗ್ಯಾಸ್ ಸರಿ ಕುಂದ್ರಾಗ ಲಾಸ್ಟ್ ಆಗುತ್ತೆ, ಹೆಂಗಾಗುತ್ತೆ ತೆಗ್ದು ಈಗ ಅವರು ಎಚ್ಚರದಾರ ನಡೆದೈತೆ, ಒಮ್ಮೊಮ್ಮೆ ಎಮರ್ಜೆನ್ಸಿ ಆಗ್ತಾವೆ, ಎಮರ್ಜೆನ್ಸಿ ಆದಾಗ ಅವ್ರಿಗೆ ಪೂರ ಎಚ್ಚರ ತಪ್ಪಿಸೋದು ಬಂತು, ಇಲ್ಲ ಫೈಲ್ ಆಪ್ರೇಷನ್ ಏನಾರು ಇರುತ್ತೆ, ಅವಾಗ ಏನು ಮಾಡ್ತಾರೆ ಲೀಕ್ ಆಗಿರುತ್ತೆ, ಅವಾಗ ಆಕ್ಸಿಜನ್ ಮುಗಿಸ